ಮುಂದಿನ ಸುದ್ದಿ ಚುನಾವಣೆ ಹೊಸ್ತಿಲಲ್ಲಿ ಪ್ರಧಾನ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಆಗಮಿಸಲೇ ಇರ್ತಾರೆ ಈಗ ಫೆಬ್ರವರಿ ಆರರಂದು ಮತ್ತೆ ರಾಜ್ಯಕ್ಕೆ ಬರ್ತಿದ್ದಾರೆ ಫೆಬ್ರವರಿ ಆರರ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಬೆಂಗಳೂರಿಗೆ ಆಗಮಿಸುವ ಮೋದಿ ಹನ್ನೊಂದು ಮೂವತ್ತಕ್ಕೆ ತುಮಕೂರು ರಸ್ತೆಯಲ್ಲಿರುವ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂಡಿಯಾ ಎನರ್ಜಿ ಸಪ್ತಾಹವನ್ನು ಉದ್ಘಾಟಿಸ್ತಾರೆ ನಂತರ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಬಿ ಬಿ ಐ ತುಮಕೂರಿನ ಗುಬ್ಬಿಗೆ ಹೆಲಿಕಾಪ್ಟರ್ ಮೂಲಕ ಪ್ರಯಾಣ ಬೆಳೆಸಲಿದ್ದಾರೆ ಗುಬ್ಬಿ ತಾಲೂಕಿನಲ್ಲಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹೆಚ್ ಎಲ್ ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ಲೋಕಾರ್ಪಣೆ ಮಾಡ್ತಾರೆ ನಂತರ ಜಲಜೀವನ್ ಮಿಷನ್ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಸಂಜೆ ನಾಲ್ಕು ನಲವತ್ತೈದಕ್ಕೆ ಗುಬ್ಬಿಯಿಂದ ಹೆಲಿಕಾಪ್ಟರ್ ಮೂಲಕ ಮತ್ತೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸಲಿದ್ದು ಅಲ್ಲಿಂದ ಸಂಜೆ ದೆಹಲಿಗೆ ಹೊರಡ್ತಾರೆ ಮತ್ತು ಇಪ್ಪತ್ತೇಳನೇ ತಾರೀಕು ಶಿವಮೊಗ್ಗಕ್ಕೆ ವಿಮಾನ ನಿಲ್ದಾಣ ಉದ್ಘಾಟನೆ ಬರ್ತಾರೆ ಹೇಳಿದರು ಬರ್ತಿರ್ತಾರೀನಾ ಅಂತ ಚುನಾವಣೆ ಬಂದೈತೆ ಬತ್ತಿರಬೇಕು ಎಲ್ಲ ಹೆಂಗೆ ಅಂದರೆ ಎಲೆಕ್ಷನ್ ಟೈಮ್ ಏನೇನು ಉದ್ಘಾಟನೆ ಮಾಡ್ಬೇಕು ಅವೇನೇನು ಮಾಡ್ಬೇಕು ಮಾಡ್ತಾ ಇದ್ದಾರೆ ಆದರೆ ನಾನು ನರೇಂದ್ರ ಮೋದಿ ಸರ್ಕಾರ ಇಟ್ಸ್ ಡೂಯಿಂಗ್ ಗುಡ್ ಓಕೆ ನಾಟ್ ಬ್ಯಾಡ್ ಅಂತ ಸೆಂಟ್ರಲ್ ಅಂತ ಬಟ್ ಇಲ್ಲಿ ಸ್ಟೇಟೇ ಕುಲಿಗೆಟ್ ಹೋಗಿರೋದು ರಾಜ್ಯ ರಾಜ್ಯ ಬಿ ಜೆ ಪಿ ಸರ್ಕಾರವೇ ಅಧ್ವಾನ ಆಗೋಗಿರೋದು ಹೌದು ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಬರ್ತಾರೆ ಹೋಗ್ತಾರೆ ಈಗ ಆ ನೋಡಿ ತುಮ್ಕೂರು ಕಾರ್ಯಕ್ರಮ ಬೆಂಗಳೂರು ಕಾರ್ಯಕ್ರಮ ಎರಡು ಮುಗಿಸ್ಕೊಂಡು ಹೋಗ್ತಾರೆ ಅವ್ರು ಚುನಾವಣೆ ಏನು ಮಾಡ್ಬೇಕು ಮಾಡ್ತಾರೆ ಆ ಗ್ಯಾಪಲ್ಲಿ ಮಧ್ಯೆ ಒಂದೆರಡು ಸರ್ ಅಮಿತ್ ಶಾ ಬಂದು ಹೋಗಿರ್ತಾರೆ ಈ ಆರು ಮತ್ತು ಇಪ್ಪತ್ತೇಳು ಕಾರ್ಯಕ್ರಮದ ಮಧ್ಯೆ ಇನ್ನೊಂದು ಸರ್ ಅಮಿತ್ ಶಾ ನಡ್ಡಾ ಒಂದ್ರೌಂಡ್ ಬಂದು ಹೋಗ್ತಾರೆ ಸೊ ಮೋದಿ ಅಷ್ಟೇ ಅಮಿತ್ ಶಾ ಒಂದು ರೀತಿಯ ವೇಟೇಜ್ ಕರ್ನಾಟಕದ ರಾಜಕಾರಣದಲ್ಲಿದೆ ಸೊ ಹಾಗಾಗಿ ಇಲ್ಲಿ ಯಡಿಯೂರಪ್ಪ ಮೋದಿ ಅಮಿತ್ ಶಾ ಈ ಮೂರು ಜನ ಈ ಕಟೀಲ್ ಪಟೀಲ್ದೆಲ್ಲ ನಡೆಯಲ್ಲ ಇಲ್ಲಿ ಹೌದು ಇಲ್ಲಿಗಷ್ಟೇ ಅಧ್ಯಕ್ಷರು